ಮಾಡ್ತಾ ಇದ್ದಾರೆ, ವೈಚಾರಕ್ಕೆ ಮೂಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನ ನಾವು ಬೆಂಬಲಿಸಲೇಬೇಕು. ಯಾಕೆಂದರೆ ಮೂಢನಂಬಿಕೆಗಳ ವಿರುದ್ಧ ಆಗಿರ್ಬೋದು, ನಮ್ಮ ಬಿದ್ದಂಥ ಸಮಾಜದಲ್ಲಿ ಭಾಳ ಅಜ್ಞಾನದ ಶಿಕ್ಷಣ ಸಲುವಾಗಿಯೂ ಅವರು ಸ್ಕೂಲ್ಗಳನ್ನು ಕಟ್ಟಿ ಏನು ಮಾಡಿ ಪ್ರಯತ್ನ ಮಾಡ್ತಾಯಿದ್ರು, ತಮಗೆ ನೀಗಿಂತ ಎಷ್ಟು ಸಾಧ್ಯದ ಪ್ರಯತ್ನ ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ ಇದೊಂದು ರಾಜಕೀಯ ಒಂದು ಹೊಸ ನಿರ್ಮಾಣಕ್ಕೆ, ಯಾಕಂದರೆ ಆಲ್ರೆಡಿ ಈಗ ಸಿದ್ದರಾಮಯ್ಯ ಮೇಲೆ ಆರೋಪಗಳು ಸಾಕಷ್ಟು ಬಂದವ, ಆ ದುಡ್ಡನ್ನು ಬಳಸಿದಾರಪ್ಪ, ಎಷ್ಟು ದುಡ್ಡನ್ನು ಬಳಸಿದಾರೆ ಅಂತ ಆರೋಪ ಮಾಡ್ತಾಯಿದ್ದಾರೆ. ಮತ್ತು ಸುಳ್ಳು ಅಲ್ಲದು, ಸತ್ಯನದು. ಅಂದಾಗ ಎಷ್ಟು ದುಡ್ಡನ್ನು ಯಾರ್ಯಾರು ಎದುಕೋ ಬಳಸೋದಕ್ಕಿಂತಲೂ ಆ ಎಲ್ಲ ಸಮುದಾಯಕ್ಕೂ ಅನುಕೂಲವಾಗ ಮತ್ತು ಬಡವರಿಗೂ ಅನುಕೂಲವಂತ ಒಂದು ಹೊಸ ವಿಚಾರಧಾರೆಯ ಒಂದು ರಾಜಕೀಯ ಪಕ್ಷವನ್ನು ಹುಟ್ಟಕ್ಕುವಂತ ಪ್ರಯತ್ನ ಮಾಡಿದ್ರೆ ಭಾಳ ಒಳ್ಳೇದಾಗ್ತದಂತೆ. ಈಗಾಗಲೇ ಇವರೆಲ್ಲ ಮಿತ್ರರಂತ ಯತ್ನಾಳ್ರವ್ರು ಹೊಸ ಪಕ್ಷ ಹುಟ್ಟಾಕಬೇಕು ಅಂತ ಅವ್ರಿಗೆ ಹೇಳೋಕ್ಕಿಂತಲೂ ಇವರೇ ಯಾಕೆ ಮಾಡಬಾರ್ದು ಅನ್ನೋದು ಒಂದಿಷ್ಟು ಜನಸಾಮಾನ್ಯರ ಪ್ರಶ್ನೆ. ಅಲ್ಲೆಲ್ಲ ಮಾತಾಡಿಕೊಳ್ತಾ ಇದ್ದಾರೆ, ಹೌದು ರೀ ಯತ್ನಾಳ್ ಅವ್ರ ಮೇಲೆ ಹೇಳ್ತಾ ಇದ್ದಾರೆ ಯಾಕೆ ತಾವು ಯಾಕೆ ಹೊಸ ಪಕ್ಷ ಕೆಡಬಾರ್ದು ಅಂತೇಳ. ಈಗಾಗಲೇ ವಿಜಯ ಸಂಗೀಶ್ ಅವರು ಕೈ ಸುಟ್ಕೊಂಡಾರ ಆ ವಿಷಯದಲ್ಲಿ, ದೊಡ್ಡ ಪತ್ರಿಕೆ ಏನು ಮಾಡಿ ವಿಜಯ ಕರ್ನಾಟಕ ಅಂತ ಪತ್ರಿಕೆ ಏನು ಮಾಡಿಕೊಂಡು ಅದನ್ನು ಮತ್ತು ವಿಜಯವಾಣಿ ಅಂತ ಏನೇನು ಮಾಡಿಕೊಂಡು ಎಲ್ಲ ಮಾಡಿದರು, ಆದರೂ ಒಂದು ಪಕ್ಷವನ್ನು ಕಟ್ಟಲಿಕ್ಕಾಗಲಿಲ್ಲ. ಆದರೆ ಅವ್ರಿಗೆ ಸಾಧ್ಯ ಆಗಲಾರ್ದು, ಲಂಕೇಶ್ ಅವ್ರಿಗೆ ಸಾಧ್ಯ ಆಗಲಾರ್ದು, ಸ್ವತಃ ಯಡಿಯೂರಪ್ಪನವ್ರಿಗೆ ಸಾಧ್ಯ ಆಗಲಾರ್ದು, ದೆಹಲಿಯಲ್ಲಿ ಕೇಜ್ರಿವ್ರಿಗೆ ಸಾಧ್ಯ ಆಯ್ತು. ಯಾಕಂದರೆ ಭ್ರಷ್ಟಾಚಾರ ವಿರೋಧ ಹೋರಾಟ ಶುರು ಮಾಡಿದರು. ಹಾಗೆ ಇಲ್ಲಿ ಕೊಡಗಾಲಹಳ್ಳಿ ರಾಮಯ್ಯನಂಥ ಪ್ರಾಮಾಣಿಕ ವ್ಯಕ್ತಿಗಳಿದ್ದಾರೆ, ಇದನ್ನು ಭ್ರಷ್ಟಾಚಾರ ವಿರೋಧವಾಗಿ ಅದರಲ್ಲೂ ಮೇಲ್ಜಾತಿಗಳ ದಬ್ಬಾಳಿಗೆ ವಿರೋಧವಾಗಿ ಒಂದು ಹೋರಾಟವನ್ನು ಶುರು ಮಾಡಿ ಇಲ್ಲಿಯೇ ಈ ಒಂದು ದೊಡ್ಡ ಸಮುದಾಯ ಈಗಾಗಲೇ ಮೊನ್ನೆ ಸಿದ್ದರಾಮಯ್ಯನವರು ಅದನ್ನು ಜನಗಣತಿ ರೂಪದಲ್ಲಿ ಮಾಡಿಸಿದರು. ಅದರಲ್ಲಿ ನೀವು ನೋಡಿದಿರಿ ಏನಪ್ಪ, 16 ಲಕ್ಷ ಈ ಒಂದು ಲಿಂಗಾಯತರಿದ್ದರೆ, 15 ಲಕ್ಷ ಒಕ್ಕಲಿಗರಿದ್ದಾರೆ, ಕೋಟಿಗೂ ಮೀರಿ ದಲಿತರಿದ್ದಾರೆ ಎಲ್ಲ ಆ ಜೋಡಿ ಜೊತೆಗೆ ನಮ್ಮ ಏನಪ್ಪ ಅಂತ ವಾಲ್ಮೀಕಿ ಸಮುದಾಯದವ್ರದ್ದು ಎಲ್ಲರೂ ಕೂಡಿದ್ರಪ್ಪ ಅಂದ್ರೆ ದೊಡ್ಡ ಶಕ್ತಿ ಆಗಲಿಕ್ಕೆ ಸಾಧ್ಯದ. ಯಾಕಪ್ಪ ಅವ್ರಿಗೆ ನಾವು ಮುಖ್ಯಮಂತ್ರಿ ಆಗ್ತಾನು, ನಾವು ಮುಖ್ಯಮಂತ್ರಿ ಅಥವಾ ನುಗ್ಗಿದ್ರು ನಿಮ್ಮದೇ ಅಂತ ಒಂದು ಶಕ್ತಿಯನ್ನು ಯಾಕೆ ಮಾಡ್ಕೋಬಾರ್ದು, ಈ ದಿಸೆಯಲ್ಲಿ ಯಾಕೆ ಚಿಂತನೆ ಆಗಬಾರ್ದು ಅಂತ ಆ ದಿಸೆಯಲ್ಲಿ ಇದೊಂದು ಚರ್ಚೆ ನಿಮ್ಮ ಜೊತೆಗೆ ಸುಮ್ಮನೆ ನೋಡೋಣ ಅಂತೇಳಿ. ಯಾಕಂದರೆ ಈಗ ನಿಜವಾಗಿಯೂ ಇಲ್ಲಿ ಹೊಸ ಒಂದು ಶಕ್ತಿ ಬರಬೇಕಾಗಿದ್ರೆ ಇವೆರಡೂ ಪಕ್ಷಗಳು ಈಗಾಗಲೇ ತಮ್ಮ ಏನಪ್ಪ ಮೂಲ ತಮ್ಮ ಸ್ವರೂಪವನ್ನು ಕಳ್ಕೊಂಡಿದ್ದಾವೆ. ಇತ್ತೀಚೆಗೇನು ರಾಹುಲ್ ಗಾಂಧಿಯವರು ಸ್ವಲ್ಪ ಈ ಇಡೀ ದೇಶ ಪಾದಯಾತ್ರೆ ಮಾಡಿ ತಮ್ಮ ವ್ಯಕ್ತಿತ್ವವನ್ನು ತೋರಿಸಿಕೊಂಡು ಇವತ್ತು ಕಾಂಗ್ರೆಸ್ ಒಂದು ಹೊಸ ಜೋಕೊಂಡಿಗೆ ಇದ್ದಾರೆ. ಆದರೆ ಹಳೆ ಕಾಂಗ್ರೆಸ್ ಅಲ್ಲ ಅವ್ರದ್ದು, ಹೊಸ ಕಾಂಗ್ರೆಸ್ನ ಅವರು ನಿಜವಾಗಿಯೂ ಇಂಥ ಸಂಘಟನೆಗೆ ಬೆಂಬಲ ಸೂಚಿಸ್ತಾರೆ ಅನ್ನೋಂಥ ಒಂದು ಧೈರ್ಯ. ಅದಕ್ಕಾಗಿ ಇವತ್ತು ರಮೇಶ್ ಜಾರಕಿಹೊಳಿ ಅವರ ಪಾದಯಾತ್ರೆ ಆಗಿರ್ಬೋದು, ಈಗಾಗಲೇ ನಮ್ಮ ಏನಪ್ಪ ಅಂತಂದ್ರೆ ರಾಹುಲ್ ಗಾಂಧಿ ಅವ್ರು ಮಾಡಿದ ಪಾದಯಾತ್ರೆ ಆಗಿರ್ಬೋದು, ಇದು ಹೊಸ ಟ್ರೆಂಡ್ ಶುರುವಾಗಿಬಿಟ್ಟದೆ ಇವತ್ತು ಪಾದಯಾತ್ರೆ ಮಾಡುವಂಥದ್ದು ಒಳ್ಳೆ ಟ್ರೆಂಡ್ ಅದು. ಯಾಕಪ್ಪ ಅಂದ್ರೆ ಜನರ ಸಮಸ್ಯೆಗಳನ್ನು ಜನರ ಸಮೀಪ ಹೋಗಿ ನೋಡಿದಾಗ ನಮ್ಗೆ ಗೊತ್ತಾಗ್ತದೆ. ದೂರ ಕೂತ್ಕೊಂಡು ಮಾತಾಡೋದ್ರಿಂದ, ದೊಡ್ಡ ದೊಡ್ಡ ಮಾತಾಡೋದ್ರಿಂದ, ಬೊಗಳೆ ಮಾತಾಡೋದ್ರಿಂದ ಸಾಧ್ಯ ಇಲ್ಲ. ಮತ್ತು ಭ್ರಷ್ಟಾಚಾರವನ್ನು ಕಿತ್ತು ಹಾಕಬೇಕಾಗಿದ್ದಪ್ಪ ಅಂದರೆ ಸ್ವತಃ ನಾವು ಶುದ್ಧ ಹಸ್ತ್ರ ಆಗಬೇಕು, ಜೊತೆಗೆ ನಮ್ಮ ಜೊತೆ ಶುದ್ಧ ಹಸ್ತ್ರ ಇರಬೇಕು, ಮತ್ತು ಹೋರಾಟಗಾರರಿರಬೇಕು, ಸಮಾಜಕ್ಕೆ ತಿಳ್ಕೊಂಡಂಥವ್ರು ಇರಬೇಕು. ಅಂದಾಗ ಮಾತ್ರ ಒಂದೇನು ಹೊಸ